ಪ್ರಿಯ ವೀಕ್ಷಕರೇ, ಅಕ್ಷರ ಟಿವಿ ಕನ್ನಡ ಮತ್ತು ಬದಲಾವಣೆ ದಿನಪತ್ರಿಕೆಯ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಾನು ಡಿ ರಾಮಣ್ಣ ಆಲು ಮುಸುರುಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ಈ ಸಂಚಿಕೆಯಲ್ಲಿ ನಾನು ನೆಲದ ಮೇಲಣ ನಕ್ಷತ್ರಗಳು ಅನ್ನುವಂತಹ ಕವನ ಸಂಕಲನವನ್ನು ಕುರಿತು ಮಾತನಾಡಲಿದ್ದೇನೆ. ಈ ಕವನ ಸಂಕಲನದ ಲೇಖಕರು ವೀರೇಶ್ ಬಾಕುರಿ ಸೋಂಪುರ ಅವರು, ಕೊಪ್ಪಳ ತಾಲೂಕಿನ ಕುಕ್ಕನೂರು ಸಮೀಪದ ಸೋಂಪುರ ಗ್ರಾಮದವರು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ವೀರೇಶ್ ಬಾಕುರಿ ಸೋಂಪುರ ಅವರು ಬರಹಗಳ ಮೂಲಕ, ತನಗಗಳ ಮೂಲಕ ಭಾಳಷ್ಟು ಇಂಥ ಸೃಜನಶೀಲತೆಯ ಬರಹಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಬಹುತೇಕ ಸಾಹಿತ್ಯ ವಲಯದಲ್ಲೂ ಎಲ್ಲರಲ್ಲೂ ಕೂಡ ಅವರ ಹೆಸರು ತುಂಬ ಚಿರಪರಿಚಿತವಾಗಿದೆ ಅನ್ನುವಂಥದ್ದು. ಅಕ್ಷರ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ವೀರೇಶ್ ಕುರಿ, ವೃತ್ತಿಯಿಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ, ಪ್ರವೃತ್ತಿಯಿಂದ ಲೇಖಕ. ಕುಕ್ನೂರು ತಾಲೂಕಿನ ಸೋಂಪುರ ಗ್ರಾಮ ನನ್ನ ಹುಟ್ಟೂರು. ಗುರುಹಿರಿಯರ ಆಶೀರ್ವಾದ ಮತ್ತು ಸಹೃದಯರ ಪ್ರೋತ್ಸಾಹದ ಬಲದಿಂದ ಇಲ್ಲಿಯವರೆಗೂ ನನ್ನ 4 ಕೃತಿಗಳು ಬೆಳಕು ಕಾಣಲಿಕ್ಕೆ ಸಾಧ್ಯವಾಗಿದೆ. ಮೊದಲನೇ ಕೃತಿ ವಚನ ಜ್ಯೋತಿ ಎನ್ನುವ ಆಧುನಿಕ ವಚನಗಳ ಸಂಕಲನ, ಎರಡನೇ ಕೃತಿ ಮಿಠಾಯಿ ಮಾಮ ಎನ್ನುವ ಮಕ್ಕಳ ಕವನ ಸಂಕಲನ, ಮೂರನೇ ಕೃತಿ ನೆಲದ ಮೇಲಣ ನಕ್ಷತ್ರಗಳು ಎನ್ನುವ ವ್ಯಕ್ತಿ ಚಿತ್ರಣ ಕವನ ಸಂಕಲನ, ಹಾಗೂ ನನ್ನ 4ನೇ ಕೃತಿ ಪುಟಕ್ಕಂಟಿದ ಪತಂಗ ಎನ್ನುವ ಫಿಲಿಪೈನ್ಸ್ ಮೂಲದ ವಿಶೇಷ ಸಾಹಿತ್ಯ ಪ್ರಕಾರವಾದ ತನಗಗಳ ಸಂಕಲನ. ಬಂಧುಗಳೇ, ಇಷ್ಟೊಂದು ಕಡಿಮೆ ಅವಧಿಯಲ್ಲಿ, ಅಂದರೆ ಕೇವಲ 2 ವರ್ಷಗಳ ಅವಧಿಯಲ್ಲಿ ನನ್ನ 4 ಕೃತಿಗಳು ಹೊರಬರಲಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಘನಮನದ ಎಲ್ಲ ಓದುಗ ಬಾಂಧವರಿಗೆ ಪ್ರೀತಿಯಿಂದ ಬೆಂತಟ್ಟಿ ಹರಸಿ ಹಾರೈಸಿದ ಹಿತೈಷಿಗಳಿಗೆ, ಸನ್ಮಿತ್ರರಿಗೆ, ಹಿರಿಯರಿಗೆ ತುಂಬು ಅಂತಃಕರಣದಿಂದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನನ್ನ 3ನೇ ಕೃತಿಯಾಗಿರ್ತಕ್ಕಂಥ ನೆಲದ ಮೇಲಣ ನಕ್ಷತ್ರಗಳು ಕೃತಿಯನ್ನು ಅಕ್ಷರ ಟಿ ವಿಯವರು ಅವಲೋಕನ ಮಾಡ್ತಾ ಇರೋದು ನನಗೆ ಅತ್ಯಂತ ಖುಷಿಯನ್ನು ತಂದುಕೊಟ್ಟಿದೆ. ನೆಲದ ಮೇಲಣ ನಕ್ಷತ್ರಗಳು ಕೃತಿ ಈ ನಾಡನ್ನು ಕಟ್ಟಿರ್ತಕ್ಕಂಥ, ಈ ನಾಡನ್ನು ಬೆಳಗಿರ್ತಕ್ಕಂಥ, ತಮ್ಮ ಜೀವನ ಸಾಧನೆ ಮತ್ತು ವ್ಯಕ್ತಿತ್ವದ ಮೂಲಕ ಲೋಕ ಜನರನ್ನು ಪ್ರಭಾವಿಸಿರ್ತಕ್ಕಂಥ 41 ಸ್ಫೂರ್ತಿ ಜ್ಯೋತಿಗಳ ಕುರಿತಾದ 43 ಕವಿತೆಗಳ ಒಂದು ಸಂಕಲನ. ಇಂತಹ ಒಂದು ಕೃತಿಯನ್ನು ಅವಲೋಕನಗೈತಾ ಇರತಕ್ಕಂಥ ಸಾಹಿತ್ಯ ಲೋಕದ ಅತ್ಯಂತ ಸರಳ ಸಜ್ಜನಿಕೆಯ ಹಿರಿಯ ಕವಿ ಬಾಂಧವರು ಮತ್ತು ನನ್ನ ಪೂಜ್ಯನೀಯ ಗುರುಬಾಂಧವರಾಗಿರತಕ್ಕಂಥ ಶ್ರೀ ಡಿ ರಾಮಣ್ಣ ಆಲ್ಮರ್ಶಿಕೇರಿ ಗುರುಗಳಿಗೆ, ಹಾಗೂ ಈ ಕೃತಿಯ ಅವಲೋಕನಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅಕ್ಷರ ಟಿ ವಿಯ ಸಂಚಾಲಕರು ಮತ್ತು ಸಮಾಜಮುಖಿ ನಿಲುವಿನ ಕ್ರಿಯಾಶೀಲ ಪತ್ರಕರ್ತರು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಜಿ ಗೊಂಡ್ವಾಳ್ರವರಿಗೂ ಸಹಿತ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇಲ್ಲಿ ನಕ್ಷತ್ರಗಳು ಅಂದರೆ ನೆಲದ ಮೇಲಣ ನಕ್ಷತ್ರಗಳು ಅಂತ ಈ ಕವನ ಸಂಕಲನದಲ್ಲಿ ಬಹುಶಃ ಬದುಕನ್ನು ಭಾಳಷ್ಟು ಸಾರ್ಥಕ ಮಾಡಿಕೊಂಡಂತಹ, ಸಮಾಜದ ಅಂತಸತ್ವವನ್ನು ಪಡೆದಂತಹ ಅನೇಕ ಮಹನೀಯರ ಕುರಿತಾಗಿರ್ತಕ್ಕಂಥ ಇಲ್ಲಿ ಕವಿತೆಗಳು ಈ ಕವನ ಸಂಕಲನದಲ್ಲಿ ಇವೆ ಅನ್ನುವಂಥದ್ದು. ಸುಮಾರು 43 ಕವಿತೆಗಳು ಈ ಕವನ ಸಂಕಲನದಲ್ಲಿ ಇವೆ. ಅಂದರೆ ಧರೆಯ ಮೇಲೆ ತಮ್ಮ ಬದುಕನ್ನು ಯಾರು ಸಾರ್ಥಕವನ್ನಾಗಿ ಮಾಡಿಕೊಂಡಾರ, ಅದು ಸಮಾಜ ಸೇವೆ ಇರ್ಬೋದು, ಬೇರೆ ಎಲ್ಲ ರಂಗದ ಇತರೆ ಮಾನವ ಸೇವೆಯನ್ನು ಅವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಮಾಡಿ ತಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಂಡಂಥವ್ರು. ಅದಕ್ಕೆ ಈ ಪುಸ್ತಕದ ಬಹಳ ಮುಖ್ಯವಾದಂಥ ಆಶಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡದ ಮಹತ್ವದ ಕವಿ ಗಳಗನಾಥರವರ ಇಲ್ಲಿ ಸಾಲುಗಳು ನನಗೆ ನೆನಪಿಗೆ ಬರ್ತಾವೆ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಹೇಳುವವರಿಗಿಂತ ಹೇಳಿದಂತೆ ನಡೆಯುವವರ ಯೋಗ್ಯತೆ ಹೆಚ್ಚಿನದು ಅಂತ ಹೇಳ್ತಾರೆ.
ಇಲ್ಲಿ ಬರೀ ಹೇಳೋದು ಅಷ್ಟೇ ಮುಖ್ಯ ಆಗಬಾರದು, ಅಂದರೆ ನಡೆ ನುಡಿ ಒಂದಾಗಬೇಕು ಅನ್ನುವಂಥದ್ದು. ಹಾಗೆ ಹೇಳಿದಂತೆ ನಡೆಯುವವರ ನಡೆ ಮತ್ತು ಅವರ ಯೋಗ್ಯತೆ ಬಹಳ ಮುಖ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೆ ತಮ್ಮ ಬದುಕಿನುದ್ದಕ್ಕೂ ಕೂಡ ಏನು ಜಗತ್ತಿಗೆ ಹೇಳಿದರು, ನಾಡಿಗೆ ಹೇಳಿದರು, ಅಂತೆಯೇ ಅವರ ಬದುಕು ಕೂಡ, ಪ್ರತಿದಿನ ಬದುಕು ಕೂಡ ಇತ್ತು ಅನ್ನುವಂಥದ್ದು. ಹಾಗಾಗಿ ಈ ಇಡೀ ಪುಸ್ತಕದ ಆಶಯಗಳೇ ಕೂಡ ಅದೇ ಆಗಿದೆ ಅನ್ನುವಂಥದ್ದು. ಈ ಪುಸ್ತಕಕ್ಕೆ ಇಲ್ಲಿ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅನ್ನುವಂಥ ಹಿರಿಯ ಕವಿಗಳು ಮತ್ತು ವಿಮರ್ಶಕರು ಮುನ್ನುಡಿಯನ್ನು ಬರೆದಿದ್ದಾರೆ. ಇಲ್ಲಿ ಟಿ ಕೆ ಗಂಗಾಧರ ಪತ್ತಾರ್ ಸರ್ ಅವರು, ಅಂದರೆ ಜೋಳದ ರಾಶಿ ದೊಡ್ಡನಗೌಡ ಪ್ರಶಸ್ತಿ ಪಡೆದಂಥ ಹಿರಿಯ ಕವಿ ಬಳ್ಳಾರಿಯವರು, ಟಿ ಕೆ ಗಂಗಾಧರ ಪತ್ತಾರ್ ಸರ್ ಅವರು ಇಲ್ಲಿ ಈ ಈ ಕವನ ಸಂಕಲನಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ ಅನ್ನುವಂಥದ್ದು. ಹಾಗೇನೆ ಈ ಕವಿತೆಯಲ್ಲಿ ಅಂದರೆ ಕೆಲ ಕವಿತೆಗಳಲ್ಲಿ ನಾನು ಏನೇನು ಆಶಯಗಳಿವೆ ಅನ್ನುವಂಥದ್ದನ್ನು ವೀಕ್ಷಕರ ಮುಂದೆ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಸಿದ್ಧಗಂಗೆಯ ಸದ್ಗುರು ಅನ್ನುವಂಥ ಕವಿತೆಯಲ್ಲಿ ತುಮಕೂರಿನ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅವರ ಕುರಿತಾಗಿ ಬಹಳ ಚೆನ್ನಾಗಿ ಈ ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ವೀರೇಶ್ ಕುರಿ ಅವರು ಮಾಡ್ತಾರೆ. ಅವರು ನಡೆದಾಡುವ ದೇವರು ಅಂತಲೇ ಅವ್ರನ್ನ ಕರಿತಾ ಇದ್ರು. ಅದಕ್ಕೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಇಲ್ಲಿ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಅಂದರೆ ದಾಸೋಹಕ್ಕೆ ಬಹಳ ದೊಡ್ಡ ಹೆಸರು ತುಮಕೂರಿನ ಸಿದ್ಧಗಂಗಾ ಮಠ, ಮಾನವ ಸೇವೆಗೆ ಬಹಳ ದೊಡ್ಡ ಹೆಸರು ಸಿದ್ಧಗಂಗಾ ಮಠ. ಬಹುತೇಕ ಅಲ್ಲಿ ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಅಸಹಾಯಕರ ಮಕ್ಕಳಿಗೆ, ಏನು ಅಲ್ಲಿ ಅನಾಥ ಮಕ್ಕಳಿಗೆ ಅಲ್ಲಿ ಆಶ್ರಯವನ್ನು ಕೊಟ್ಟು, ಅವರಿಗೆ ವಿದ್ಯೆಯನ್ನು ಕೊಟ್ಟು, ಅವರಿಗೆ ಅರಿವು ಮೂಡಿಸಿ ಬಹಳ ದೊಡ್ಡ ಮಾನವ ಸೇವೆಯನ್ನು ಮಾಡ್ತಕ್ಕಂಥ ಬಹಳ ದೊಡ್ಡ ಮಠ. ಅಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಬಹುದಾದಂತಹ ದಾಸೋಹ ಪರಂಪರೆಯಲ್ಲಿ ಶಿಕ್ಷಣವನ್ನು ನೀಡಿದಂಥ ಬಹಳ ದೊಡ್ಡ ಪರಂಪರೆ ಇರತಕ್ಕಂಥ ಮಠ. ಅದನ್ನು ನಾವು ಬಹಳಷ್ಟು ಗೌರವದಿಂದ, ಪ್ರೀತಿಯಿಂದ ಆಧರಿಸಬೇಕನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಹಾಗಾಗಿ ಇಲ್ಲಿ ಸಿದ್ಧಗಂಗಾ ಮಠದ ಬಹಳ ಆ ಎಲ್ಲ ಉಚ್ಛ್ರಾಯ ಸ್ಥಿತಿಗೆ ಕಾರಣೀಕರ್ತರಾಗಿರ್ತಕ್ಕಂತಹ ಹಿರಿಯ ಜೀವ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಈಗಿಲ್ಲ. ಬಟ್ ಅವರ ಬದುಕು ಕೂಡ ಎಲ್ಲ ಕಾಲಕ್ಕೂ ನಮ್ಮನ್ನು ಸ್ಫೂರ್ತಿಗೊಳಿಸಬಲ್ಲದು. ಮಾನವ ಕುಲಕ್ಕೆ ಬಹಳ ದೊಡ್ಡ ಸ್ಫೂರ್ತಿಯ ಆಗ್ತಕ್ಕಂತಹ ನಡೆದಾಡುವ ದೇವರು ಅನ್ನುವಂಥದ್ದನ್ನು ನಾವು ಯಾರೂ ಮರೀಬಾರದು. ಅಂದರೆ ಮನುಷ್ಯನು ಕೂಡ ಒಬ್ಬ ದೇವರು ರೂಪದಲ್ಲಿ ಕಾಣಬಹುದು ಅಂತ ಅನ್ನೋದಕ್ಕೆ ಅಲ್ಲಿ ಅವರ ಸೇವೆ ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ನಾವು ಏನು ಇವತ್ತು ದೈವ ಸ್ವರೂಪದಲ್ಲಿ ಕಾಣ್ತೇವೆ, ಫೋಟೋದಲ್ಲಿ ಗೋಡೆಗಳ ಮೇಲೆ ಹಾಕಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವೇನು ಕಾಣ್ತೇವೆ, ಅವರೆಲ್ಲರೂ ಕೂಡ ಸಾಮಾನ್ಯರೇ, ಮನುಷ್ಯರೇ ನಮ್ಮಂತೆ. ಅವರೆಲ್ಲರೂ ಯಾಕೆ ಹಂಗೆ ಪೂಜ್ಯನೀಯರು ಆಗ್ತಾರೆ ಅಂತ ಹೇಳಿದರೆ, ಅವರ ಸಾಮಾಜಿಕ ಸೇವೆ, ಸಾಮಾಜಿಕ ಸೇವೆಯ ಕೈಂಕರ್ಯದಲ್ಲಿ ಅವರು ತೊಡಗಿಸಿಕೊಂಡಂಥ ಆ ಶ್ರಮ ಇರ್ಬೋದು, ಅವರ ಪ್ರಯತ್ನಗಳಿರ್ಬೋದು, ಅವರು ಈ ಭೂಮಿಯ ಋಣವನ್ನು ತೀರಿಸ್ತಕ್ಕಂತಹ ಕಾರ್ಯದಲ್ಲಿ ಎಷ್ಟು ಒಂದು ಕಾಯಕನಿಷ್ಠೆ, ತತ್ವ, ಆದರ್ಶಗಳನ್ನು ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಿದ್ಧಗಂಗಾ ಮಠದ ಸದ್ಗುರು ಅನ್ನುವಂಥ ಕವಿತೆಯಲ್ಲಿ ಅವರ ಎಲ್ಲ ಬದುಕಿನ ಜೀವನ ಮೌಲ್ಯಗಳನ್ನು, ಅವರ ಸರಳತೆಯನ್ನು, ಇಡೀ ಬದುಕಿನುದ್ದಕ್ಕೂ ಮಕ್ಕಳ ಜೊತೆ ಏನು ಕಳೆದರು ಅನ್ನುವಂಥದ್ದು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮಠವನ್ನು ಹೇಗೆ ಮುನ್ನಡೆಸಿದರು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಓದುಗರಿಗೆ ಸ್ಫೂರ್ತಿಯಾಗುವಂತೆ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ವೀರೇಶ್ ಕುರಿಯವರು ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಇನ್ನೊಂದು ಕವಿತೆ ಇಲ್ಲಿ ಶ್ರೀ ಎಸ್ ಪಿ ಬಿ ಅಂಥೇಳಿ, ಸಂಗೀತ ಲೋಕದಲ್ಲಿ ಕನ್ನಡ ಸಿನಿಮಾ ಇರ್ಬೋದು, ಅದು ಮಲಯಾಳಂ ಸಿನಿಮಾ ಇರ್ಬೋದು, ಅದು ಬೇರೆ ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಬಹುಶಃ ಪಂಚಭಾಷೆಯನ್ನಕ್ಕೂ ಮೀರಿ ಬೇರೆ ಬೇರೆ ಭಾಷೆಗಳಲ್ಲಿ ಭಾಳಷ್ಟು ಚಲನಚಿತ್ರ ಗೀತೆಗಳನ್ನು, ಭಕ್ತಿ ಗೀತೆಗಳನ್ನು ಹಾಡಿದಂಥ ಕೀರ್ತಿ ಇಲ್ಲಿ ಎಸ್ ಪಿ ಬಿ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಲ್ಲುತ್ತದೆ. ಬಹುಶಃ ಅವರು ಈಗಿಲ್ಲ, ಬಟ್ ಬದುಕಿನುದ್ದಕ್ಕೂ ಕೂಡ ಈ ಮನುಕುಲ ಎಲ್ಲಿವರೆಗೆ ಇರ್ತತಿ ಅಲ್ಲಿವರೆಗೂ ಕೂಡ ಅವರ ಹಾಡುಗಳನ್ನು ಕೇಳಿದಂಥ ಮನುಷ್ಯ ಖಂಡಿತ ಅವರನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ. ಎಷ್ಟು ಹಾಡುಗಳು, ಎಷ್ಟೊಂದು ನಮ್ರತೆ, ಎಷ್ಟೊಂದು ಸೌಜನ್ಯ, ಬಹುಶಃ ಕನ್ನಡ ವಾಹಿನಿಗಳಲ್ಲಿ ಅವರು ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮ ಬಹಳ ಜನಪ್ರಿಯತೆಯನ್ನು ಗಳಿಸಿಕೊಟ್ಟಿತ್ತು. ಅಲ್ಲಿ ಏನು ಹಾಡುಗಾರರು ಮಕ್ಕಳು ಬಂದಿರ್ತಾರೆ ಆ ವೇದಿಕೆಯಲ್ಲಿ, ಅವರು ಪ್ರತಿಯೊಂದು ಮಾತುಗಳು ಕೂಡ ನಮಗೆಲ್ಲ ಸ್ಫೂರ್ತಿದಾಯಕ ಆಗಿದ್ವು. ಅವರ ನಡೆ ನುಡಿ
ಅವರ ನಮ್ರತೆ ಅವರ ಸೌಜನ್ಯ ಎಷ್ಟು ಮೇರು ಪ್ರತಿಭೆ ಆದರೂ ಕೂಡ ಎಷ್ಟೊಂದು ಸೌಜನ್ಯವಾದಂಥ ನಡವಳಿಕೆ ಅಂತಹ ಸಂಗೀತ ಲೋಕದ ತಾರೆ ಶ್ರೀ ಎಸ್ ಪಿ ಬಿ ಅವರನ್ನು ಕುರಿತು ಈ ಕವಿತೆ ತುಂಬ ಇಲ್ಲಿ ಬಹಳಷ್ಟು ಅವರ ಎಲ್ಲ ಮಗ್ಗುಲುಗಳನ್ನು ಅವರ ಎಲ್ಲ ಮಜಲುಗಳನ್ನು ಅವರ ನಡೆ ನುಡಿ ಅವರೆಲ್ಲ ಅನೇಕ ಹಾಡುಗಳನ್ನು ಕುರಿತಾಗಿರ್ತಕ್ಕಂತಹ ಸಂದೇಶ ಏನಿದೆ ಅವರ ತತ್ವ ತಾತ್ವಿಕತೆ ಏನಿದೆ ಎಲ್ಲದನ್ನು ಕೂಡ ಇಲ್ಲಿ ಭಾಳ ಚೆನ್ನಾಗಿ ಅವರು ದಾಖಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಇನ್ನೊಂದು ಕವಿತೆ ಇಲ್ಲಿ ರಾಜರ್ಷಿ ಅಂತ ಇದೆ. ಅಂದರೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಂತೆ ಭಾಳ ಚೆನ್ನಾಗಿ ಆ ಎಲ್ಲ ಮೈಸೂರು ಸಂಸ್ಥಾನವನ್ನು ಹೇಗೆ ಉಚ್ಚಿರಾಯಿ ಸ್ಥಿತಿಗೆ ತರುವಲ್ಲಿ ಅವರ ಪ್ರಯತ್ನ ಇತ್ತು, ಅವರ ಆಡಳಿತ ಹೇಗಿತ್ತು ಅಂತ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಬಹಳ ನಮಗೆ ಹೆಮ್ಮೆಯ ಸಂಗತಿ ಏನಂತ ಹೇಳಿದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವತ್ತು ನಾವು KRS ಅಂತ ನಾವೇನು ಕರಿತೇವೆ, ಕೃಷ್ಣರಾಜ ಸಾಗರ ಅಂತ ನಾವೇನು ಕರಿತೇವೆ, ಅಂತ ಕೃಷ್ಣರಾಜ ಸಾಗರವನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಸಾಲದ ಸುಳಿಯಲ್ಲಿ ಅವರು ಸಿಕ್ಕಾಕ್ಕೊಳ್ತಾರೆ. ಅಂದರೆ ಏನು ಕಟ್ಟಡ ಕಟ್ಟುವಂಥ ಕಾರ್ಮಿಕರಿಗೆ ಅಲ್ಲಿ ಹಣದ ಕೊರತೆ ಅಂತ ಬಂದಾಗ ಈ ಕೃಷ್ಣರಾಜ ಸಾಗರವನ್ನು ಕಟ್ಟುವುದನ್ನು ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಮನೆಯೊಳಗಿರ್ತಕ್ಕಂಥ ರಾಣಿಯ ಮೈಮೇಲಿರ್ತಕ್ಕಂತಹ ಆಭರಣಗಳನ್ನು ಮಾರಿ ಹಣವನ್ನು ತಂದು ಆ ಇದನ್ನು ಕೃಷ್ಣರಾಜ ಸಾಗರ ಕಟ್ಟಡದ ಪೂರ್ಣವನ್ನು ಮಾಡಿದರು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ, ಅಂದರೆ ಯಾರ್ಯಾರು ಆಡಳಿತವನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿದಂಥವರು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ಅವರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಬಹಳಷ್ಟು ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಅನ್ನುವಂಥದ್ದು ಇತಿಹಾಸ ನಮಗೆಲ್ಲ ಕಟ್ಟಿಕೊಡ್ತದೆ. ಅಲ್ಲಿ ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೈಸೂರು ಸಂಸ್ಥಾನ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸ್ಥಾನವನ್ನು ಪಡ್ಕೊಳ್ತು ಅನ್ನುವಂಥದ್ದನ್ನು ನಾವು ಅಲ್ಲಿ ಇತಿಹಾಸವನ್ನು ಓದಿದಾಗ ಖಂಡಿತ ಗೊತ್ತಾಗುತ್ತದೆ. ಅಂಥ ಎಲ್ಲ ಇತಿಹಾಸದ ವಿವಿಧ ಎಲ್ಲ ಆಶಯಗಳನ್ನು ಅವರ ಮೇರು ವ್ಯಕ್ತಿತ್ವವನ್ನು ನಮಗೆ ಅನಾವರಣಗೊಳಿಸತಕ್ಕಂತಹ ಓದುಗರಿಗೆ ಪರಿಚಯ ಆಗುವಂತಹ ಹಿನ್ನೆಲೆಯಲ್ಲಿ ನಮಗೆ ಸ್ಫೂರ್ತಿದಾಯಕವಾಗುವಂತಹ ಇಲ್ಲಿ ಎಲ್ಲ ಆಶಯಗಳನ್ನು ಈ ಕವಿತೆಯಲ್ಲಿ ಅವರು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅವರ ಬದುಕು ನಮಗೆ ಸ್ಫೂರ್ತಿಯಾಗಬಲ್ಲದು ಅಂಥೇಳಿ, ಹಾಗಾಗಿ ಇಲ್ಲಿ ಭೂಮಿಯ ಮೇಲಣ ನಕ್ಷತ್ರ ಅಂದರೆ ನೆಲದ ಮೇಲಣ ನಕ್ಷತ್ರಗಳು ಅನ್ನುವಂತಹ ಈ ಸಂಕಲನದ ಆಶಯಕ್ಕೆ ಪೂರಕವಾಗಿಯೇ ಇಲ್ಲಿ ಬಹಳಷ್ಟು ಮಹನೀಯರ ಬದುಕಿಗೆ ಸಂಬಂಧಪಟ್ಟಂಥ ಕವಿತೆಗಳಿವೆ. ಅಲ್ಲಿ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಇಲ್ಲಿ ಝಾನ್ಸಿರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಾಣಿ ಚೆನ್ನಮ್ಮ ಎಲ್ಲ ಮಹನೀಯರು ಈ ನಾಡನ್ನು ಪರೆದಂತಹ, ಈ ನಾಡು ನೆಲ ಜಲ ಸಂರಕ್ಷಣೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರತಕ್ಕಂಥ ಅನೇಕ ಮಹನೀಯರ ಬದುಕಿನ ಕುರಿತಾದಂಥ ಬಹಳಷ್ಟು ಕವಿತೆಗಳಿವೆ. ಆ ಎಲ್ಲ ಕವಿತೆಗಳು ಕೂಡ ನಮಗೆ ಸ್ಫೂರ್ತಿದಾಯಕ ಆಗಬಲ್ಲವು ಅನ್ನುವಂಥದ್ದನ್ನು ನಾವು ಗಮನಿಸಲೇಬೇಕು. ಹಾಗೆ ಇಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ, ಬಹುಶಃ ಆಕೆಯ ಹೆಸರು ಯಾರಿಗೆ ಪರಿಚಯ ಇಲ್ಲ ಹೇಳಿ? ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿದರೆ ತಕ್ಷಣ ನಾವು ಮರ ಗಿಡಗಳು, ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಸೇವಾ ಮನೋಭಾವ ಇರತಕ್ಕಂಥ ಅಪರೂಪದ ಮಹಿಳೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಲೇಬೇಕು. ನೋಡಿ, ಸಾಲು ಮರದ ತಿಮ್ಮಕ್ಕನ ಜೀವನ ಚರಿತ್ರೆ ಹೇಗಿದೆ ಅಂತ ಹೇಳಿದರೆ, ಒಬ್ಬ ತೀರ ಸಾಮಾನ್ಯವಾದಂಥ ಮಹಿಳೆ, ಆ ತಾಯಿಗೆ ಮಕ್ಕಳಾಗಲಿಲ್ಲ ಅನ್ನುವಂತಹ ಒಂದು ಕೊರಗು ನನ್ನನ್ನು ಕಾಡಬಾರದು ಅನ್ನೋ ಕಾರಣಕ್ಕಾಗಿ ಭವಿಷ್ಯ ಆಕೆ ಆ ತನ್ನ ಊರಿನ ಸಮೀಪದ ರಸ್ತೆಯ ಬದಿ ಉದ್ದಕ್ಕೂ ಕೂಡ ಸುಮಾರು 400 ಆಲದ ಗಿಡಗಳನ್ನು ನೆಟ್ಟು ಅದನ್ನು ತನ್ನ ಮಕ್ಕಳಂತೆ ಪೋಷಣೆ ಮಾಡಿ ಬೃಹದಾಕಾರದ ಆಲದ ಮರಗಳನ್ನು ಬೆಳೆಸಿದಂಥ ಕೀರ್ತಿ ಇಲ್ಲಿ ತಾಯಿ ನಮಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನಿಗೆ ಸಲ್ಲುತ್ತದೆ. ಒಬ್ಬ ತೀರಾ ಸಾಮಾನ್ಯವಾದಂಥ ಮಹಿಳೆ, ತೀರಾ ಸಣ್ಣ ಕುಟುಂಬದಿಂದ ಬಂದಂಥ ಮಹಿಳೆ, ನನ್ನ ಬದುಕು ಸಾರ್ಥಕ ಆಗಬೇಕು, ಮಕ್ಕಳಿಲ್ಲ ಅನ್ನುವಂಥ ಕೊರಗು ನನಗೆ ಕಾಡಬಾರದು, ಮನುಷ್ಯನಾಗಿ ನಾನು ಈ ಭೂಮಿಯ ಮೇಲೆ ಬದುಕಿದ್ದಕ್ಕಾಗಿ ನನ್ನ ಬದುಕು ಸಾರ್ಥಕ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಮಹಿಳೆ ಆ ಎಂಥ ಪರಿಸರ ಪ್ರೀತಿಯನ್ನು ಮೆರೆದ್ಲು ಅನ್ನುವಂಥದ್ದನ್ನು ಬಹುಶಃ ನಾವು ಅಲ್ಲಿ ನೋಡಿದಾಗಲೇ ಗೊತ್ತಾಗ್ಬೋದು. ಹಾಗಾಗಿ ಸಮಾಜ ಆಕೆ ಸೇವೆಯನ್ನು ಪರಿಗಣಿಸಿ ಒಬ್ಬ ಮಹಿಳೆಗೆ ಏನು ಗೌರವಿಸಬೇಕಾಗಿತ್ತು ಎಲ್ಲ ಪುರಸ್ಕಾರಗಳು ಈ ಮಹಿಳೆಗೆ ಸಲ್ತಾವೆ. ಒಬ್ಬ ಸಾಮಾನ್ಯ ಮಹಿಳೆ ಆ ಪರಿಸರ ಪ್ರೀತಿಯನ್ನು ತೋರಿದ್ದಕ್ಕಾಗಿ, ಆ ಪರಿಸರ ಸಂರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಸುಮಾರು 400 ಹೆಚ್ಚು ಆಲದ ಮರಗಳನ್ನು ಸಾಕಿ ಬೆಳೆಸಿದಂಥ ಸಾಲುಮರದ ತಿಮ್ಮಕ್ಕನಿಗೆ ರಾಷ್ಟ್ರ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ
ಸಿಗ್ತವ ಅನ್ನುವಂಥದ್ದು. ಹಾಗಾಗಿ ಸಾಲುಮರದ ತಿಮ್ಮಕ್ಕ ತನ್ನ ಬದುಕನ್ನು ಹೇಗೆ ಸಾರ್ಥಕ ಪಡಿಸಿಕೊಂಡ್ಲು ಅನ್ನುವಂಥದ್ದನ್ನು ಈ ಕವಿತೆ ನಮಗೆ ಬಹಳ ಸೂಚ್ಯವಾಗಿ ಹೇಳ್ತದೆ. ಹಾಗಾಗಿ ಮಹಿಳೆ ಆಕೆಯ ಬದುಕು, ಆ ಪರಿಸರ ಪ್ರೀತಿ, ಪರಿಸರ ಸಂರಕ್ಷಣೆಯಲ್ಲಿ ಆಕೆ ತೋರಿಸಿದಂಥ ಕಾಳಜಿ ನಮಗೆಲ್ಲರಿಗೆ ಸ್ಫೂರ್ತಿದಾಯಕ ಆಗಲಿ ಅನ್ನುವಂಥ ಆಶಯವನ್ನು ಈ ಕವಿತೆಯಲ್ಲಿ ಭಾಳ ಚೆನ್ನಾಗಿ ಅವರು ಕಟ್ಟಿಕೊಡ್ತಾರೆ. ಹಾಗೆಯೇ ಇಲ್ಲಿ ಇನ್ನೊಂದು ಕವಿತೆ ಇದೆ, ಕುವೆಂಪು ಅಂಥೇಳಿ. ಶ್ರೀ ಕುವೆಂಪು ಅಂದರೆ ಕನ್ನಡದ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡದ ಬಹಳ ಮಹತ್ವದ ಕವಿ ಕುವೆಂಪು ಅವರು. ಅವರನ್ನು ಕುರಿತು ಇಲ್ಲಿ ಬಹಳ ಚೆನ್ನಾಗಿ ಅವರು ಬರೀತಾರೆ. ಕುವೆಂಪು ಅಂದರೆ ಕನ್ನಡದ ಬಹಳ ಶ್ರೇಷ್ಠವಾದಂಥ ಹೆಸರು ಅವ್ರದ್ದು. ಎಲ್ಲ ಮೌಢ್ಯಗಳನ್ನು, ಎಲ್ಲ ಕಂದಾಚಾರಗಳನ್ನು ಧಿಕ್ಕರಿಸುವಂತಹ ವೈಜ್ಞಾನಿಕ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಮನುಷ್ಯ ಆಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು, ಸಮಾಜದ ಓರೆಕೋರೆಗಳನ್ನು ತಿದ್ದುವಂತಹ ಬಹಳ ಎಲ್ಲ ಮುಖ್ಯವಾದಂಥ ಬರಹಗಳನ್ನು ಈ ಕನ್ನಡ ಸಾಹಿತ್ಯದಲ್ಲಿ ಅವರು ಕಟ್ಟಿಕೊಟ್ಟಂಥವರು ಕುವೆಂಪು ಅವರು. ತುಂಬ ವೈಚಾರಿಕತೆಗೆ ಹೆಸರಾದಂಥವರು. ಅವರ ಕೆಲವು ಕವಿತೆಯ ಸಾಲುಗಳನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅವರು ಹೇಳ್ತಾರೆ, ಮನುಜ ಮತ ವಿಶ್ವಪಥ ಖನಿಜದಂಥ ಅತ್ಯಮೂಲ್ಯ ಸಾರ, ಕಾನು ಬಾನು ಗಡಿ ಶರದಿಯ ದಾಟಿ ಅನುರುಣಿಸಿತು ಎಲ್ಲೆಡೆ ಸತ್ವವಾದಂತಹ ಸ್ವರ. ಅಂದರೆ ಕುವೆಂಪುರವರ ಕುರಿತು ಇಲ್ಲಿ ಲೇಖಕರು ಹೇಳ್ತಕ್ಕಂಥ ಮಾತು, ಭಾರಿಸು ಕನ್ನಡ ಡಿಂಡಿಮವ ಓ ಕನ್ನಡ, ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ನೋಡಿ ಎಂಥ ಸಾಲುಗಳು. ಕನ್ನಡವನ್ನು ನೀವು ಭಾರಿಸಬೇಕು ಹೆಂಗೆ? ಡಿಂಡಿಮವ ಆ ರೂಪದಲ್ಲಿ ಎದ್ದೇಳಿ ಎಚ್ಚರ ಆಗ್ರಿ, ಕನ್ನಡದ ಭಾಷೆಯನ್ನು ಕುರಿತು ಹೇಳ್ತಕ್ಕಂಥ ಮಾತು. ಹೀಗೆ ಭಾಳ ಸಾಲುಗಳು ನಮ್ಮನ್ನು ಚೈತನ್ಯಗೊಳಿಸ್ತವ. ಹಾಗಾಗಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೋಡಿ ಎಂಥ ಇಲ್ಲಿ ನಮ್ಮನ್ನು ಸ್ಫೂರ್ತಿದಾಯಕಗೊಳಿಸ್ತಕ್ಕಂಥ ಸಾಲುಗಳು. ಬಹಳಷ್ಟು ಅವರ ಸಾಹಿತ್ಯವನ್ನು ನಾವು ಓದ್ತಾ ಹೋದಂತೆಲ್ಲ ಅವರ ಮೇರು ವ್ಯಕ್ತಿತ್ವ ನಮಗೆಲ್ಲ ಪರಿಚಯ ಆಗುತ್ತೆ. ಅವ್ರು ಹೇಳಿ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೋಡಿ ಎಂಥ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ದೂರದವರಿಗೆ, ಅನಂತ ದೂರದವರಿಗೆ ಈ ಬದುಕನ್ನು ನಾವು ಮುಂದೆ ಸಾಗಿಸ್ತಾನೆ ಹೋಗಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕುವೆಂಪುರವರನ್ನು ಕುರಿತು ಕವಿ ಮಿತ್ರ ವೀರೇಶ್ ಕುರಿಯವರು ಕೂಡ ಆ ಎಲ್ಲ ಆಶಯಗಳಿಗೆ ಸಂಬಂಧಪಟ್ಟಂತೆ ಅವರ ಬರಹ, ಅವರ ಆಶಯ ಬದುಕು, ಅವರಲ್ಲಿರ್ತಕ್ಕಂಥ ಕನ್ನಡ ಅಭಿಮಾನವನ್ನು ಕುರಿತು ಬಹಳ ಸೂಚ್ಯವಾಗಿ ಈ ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಕಿತ್ತೂರಾಣಿ ಚೆನ್ನಮ್ಮನ ಕುರಿತು ಇಲ್ಲಿ ಕವಿತೆ ಇದೆ, ಕಿತ್ತೂರು ಸಿಂಹಿಣಿ ಅಂಥೇಳಿ. ಬ್ರಿಟಿಷರ ವಿರುದ್ಧ ನೋಡಿ, ಒಬ್ಬ ಮಹಿಳೆ, ಒಬ್ಬ ಸಾಮಾನ್ಯವಾದಂಥ ಮಹಿಳೆ, ಹೇಗೆ ಆಕೆಯ ಧೈರ್ಯ ಸಾಹಸ, ಆಕೆಯ ಕೆಚ್ಚು ಎಂಥದ್ದು ಅನ್ನುವಂಥದ್ದು ಕೂಡ ಇವತ್ತಿಗೂ ಕೂಡ ನಮಗೆ ಸ್ಫೂರ್ತಿದಾಯಕವಾಗುವಂಥದ್ದು. ಚರಿತ್ರೆಯನ್ನು ಓದಿದಾಗ ಆಕೆ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡಿಲ್ಲೋ ಅನ್ನುವಂಥದ್ದು ಈ ಕವಿತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಸೂಚ್ಯವಾಗಿ ಅವರು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ವೀರ ರಾಣಿ ಜಯ ಕಿತ್ತೂರು ಸಿಂಹಿಣಿ, ಶರಣು ಶರಣು ತಾಯಿ ಚೆನ್ನಮ್ಮ, ಹರಣವೇ ನೀಡಿದೆ ನಾಡಿನ ಬಿಡುಗಡೆಗೆ ಕರುನಾಡ ಎಮ್ಮೆಯ ನೀನಮ್ಮ. ಝಾನ್ಸಿ ರಾಣಿ ಇವರು ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬಮ್ಮ, ಬಹುಶಃ ಇಂಥ ಎಲ್ಲ ಮಹಿಳೆಯರ ಬದುಕು ಕೂಡ, ಹೋರಾಟ ಸಾಹಸದ ಬದುಕು ಕೂಡ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಬಲ್ಲದು. ಅಂಥ ಎಲ್ಲ ಮಹಿಳೆಯರನ್ನು ಚರಿತ್ರೆ ನೆನಪಿಟ್ಕೊಂಡಿದೆ. ಅಂತಹ ಇಲ್ಲಿ ಅಪರೂಪದ ಒಂದು ಕೆಚ್ಚರಿಯನ್ನು ಹೊಂದಿರತಕ್ಕಂಥ, ಧೈರ್ಯವನ್ನು ಹೊಂದಿರತಕ್ಕಂಥ ಬಹಳಷ್ಟು ಮಹಿಳೆಯರ ಕುರಿತಾದಂಥ ಕವಿತೆಗಳು ಈ ಕವನ ಸಂಕಲನದಲ್ಲಿ ಇವೆ ಅನ್ನುವಂಥದ್ದು. ಹಾಗೆಯೇ ಸುಮಾರು ಕವಿತೆಗಳಿವೆ ಇದರಲ್ಲಿ. ಕನ್ನಡದ ಕೋಡು ಅನ್ನುವಂತಹ ಇನ್ನೊಂದು ಕವಿತೆಯಲ್ಲಿ, ಕನ್ನಡ ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಭಾಷೆಯ ಸೌಂದರ್ಯವನ್ನು, ಕನ್ನಡ ಭಾಷೆಗೆ ಇರತಕ್ಕಂಥ ಶಕ್ತಿಯನ್ನು ನಾವೇನಾದರೂ ಆಸ್ವಾದಿಸಬೇಕಾದ್ರೆ, ಏನಾದರೂ ಕೇಳಬೇಕಾದ್ರೆ ಈ
ಡಾಕ್ಟರ್ ರಾಜಕುಮಾರ್ ಅವರು ಅಭಿನಯಿಸಿದಂಥ ಕನ್ನಡ ಸಿನಿಮಾಗಳಲ್ಲಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಆಲಿಸಿದರೆ ಸಾಕು, ಕನ್ನಡ ಭಾಷೆಗೆ ಎಂಥ ಸತ್ವ ಇದೆ, ಎಂಥ ಶಕ್ತಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಬೇಕಾದಂತಹ ಬಹಳಷ್ಟು ಅಂಶಗಳಿವೆ ಅಂತಂದು. ಅವರ ಅನೇಕ ಸಿನಿಮಾಗಳಲ್ಲಿ, ಅವರ ಒಡಹುಟ್ಟಿದ ಸಿನಿಮಾ ಇರ್ಬೋದು, ಅವರ ಒಡಹುಟ್ಟಿದ ಸಿನಿಮಾ ನೋಡಿದರೆ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸಹೋದರರು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಬಹಳ ಸಿನಿಮಾಗಳಲ್ಲಿ ಬಹಳ ದೊಡ್ಡ ಸಂದೇಶ ಇದೆ, ಬಹಳ ದೊಡ್ಡ ಸಂದೇಶ ಇದೆ. ಹಾಗಾಗಿ ಇಲ್ಲಿ ಅವರನ್ನು ಕುರಿತು ಕೂಡ ಬಹಳ ಚೆನ್ನಾಗಿ ಇಲ್ಲಿ ಕವಿತೆಯನ್ನು ಅವರು ಕಟ್ಟಿಕೊಡ್ತಾರೆ. ಕಲಿಯದಿದ್ದರೂ ಬಹಳ ವಿದ್ಯೆ ಒಲಿಸಿಕೊಂಡಿರ ಕಲಾದೇವಿಯ, ಅಭಿನಯದೊಳಗೆ ಬಹುಶ್ರದ್ಧೆ ರಸಿಕರಿಗಣಿ ಅನುಗುಣಿಸಿದಿರಿ ನಿಜ ಸವಿಯ ಅಂತ. ಯಾರ್ಯಾರು ಸಿನಿಮಾದ ಬಗ್ಗೆ ಆಸಕ್ತಿ ಇದೆ, ಯಾರ್ಯಾರು ಕಲೆಯ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ, ಅವರೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ನೀವು ಶ್ರದ್ಧೆ ಭಯ ಭಕ್ತಿಯನ್ನು ರೂಢಿಸಿಕೊಂಡು ಆ ಸಿನಿಮಾಗಳ ಮುಖಾಂತರ ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶವನ್ನು ನೀಡಿದಂಥ ಮೇರು ಘನ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತಹ ರಾಜ್ಕುಮಾರ್ ಅವರನ್ನ ಕುರಿತು ಇಲ್ಲಿ ಅವರ ಎಲ್ಲ ಮಗ್ಗಲುಗಳನ್ನು, ಸಿನಿಮಾದಲ್ಲಿರ್ತಕ್ಕಂತಹ ಅವರ ಬದುಕು ಕೂಡ ಅಷ್ಟೇ ಬಹಳ ಸರಳವಾದಂಥದ್ದು. ಹಾಗಾಗಿ ಆ ಸರಳತೆ, ಆ ಬದುಕಿನ ಸಾರ ಮತ್ತು ಸಿನಿಮಾದ ಮೂಲಕ ಅವರು ಸಮಾಜಕ್ಕೆ ನೀಡಿದಂಥ ಭಾಳಷ್ಟು ಸಂದೇಶಗಳನ್ನು ಈ ಕವಿತೆಯಲ್ಲಿ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಕವನ ಸಂಕಲನದಲ್ಲಿ ಬರತಕ್ಕಂಥ ಬಹುತೇಕ ಕವಿತೆಗಳು ಕೂಡ ಬದುಕನ್ನು, ಈ ಭೂಮಿಯ ಮೇಲೆ ಯಾರು ಸಾಮಾನ್ಯರಂತೆ ಬದುಕಿ ಬಹುಶಃ ಬದುಕನ್ನು ಸಾರ್ಥಕ ಮಾಡಿಕೊಂಡಾರೆ ಅಂತ ಹೇಳಿದರೆ ಆ ಎಲ್ಲ ಮಹನೀಯರ, ಸುಮಾರು 43ಕ್ಕೂ ಹೆಚ್ಚು ಇಲ್ಲಿ ಮಹಾನುಭಾವರ, ಅಂದರೆ ತಂದೆ ತಾಯಿಗಳ ಜೊತೆ ಜೊತೆಯಲ್ಲಿಯೇ ಹಿಡ್ಕೊಂಡು, ತಂದೆಯು ಕೂಡ ಏನು ಕುಟುಂಬಕ್ಕೆ ತಾನು ಜವಾಬ್ದಾರಿಗಳನ್ನು ನಿರ್ವಹಿಸಿ, ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿಯ ಜವಾಬ್ದಾರಿ ಏನಿದೆ, ತಾಯಿ ಹೇಗೆ ಒಂದು ಕುಟುಂಬವನ್ನು ಅಭಿವೃದ್ಧಿ ಮತ್ತು ಬೆಳವಣಿಗೆಯ ದೃಷ್ಟಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಾಳ ಅನ್ನುವಂಥದ್ದನ್ನು ಹಿಡಿದು ಇಲ್ಲಿ ಭೂಮಿಯ ಮೇಲೆ, ನೆಲದ ಮೇಲೆ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಂಥವರು, ಸಮಾಜ ಸೇವೆಯನ್ನು ಮಾಡಿ ಹೋದಂಥವರು, ಬೇರೆ ಬೇರೆ ಆಯಾಮಗಳಲ್ಲಿ ಅವರು ತಮ್ಮದೇ ಆದಂತಹ ಇಲ್ಲಿ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದಂಥವರು, ಚಾಪು ಮೂಡಿಸಿದಂಥವರು, ಅವರ ಬದುಕು ಮನುಕುಲಕ್ಕೆ ಸದಾ ಸ್ಫೂರ್ತಿಯಾಗ್ತಕ್ಕಂತಹ ಭಾಳಷ್ಟು ಮಹನೀಯರ ಜೀವನ, ಅವರ ಆದರ್ಶ, ಅವರ ಮೌಲ್ಯಗಳ ಕುರಿತಾದಂಥ ಭಾಳಷ್ಟು ಇಲ್ಲಿ ಕವಿತೆಗಳಿವೆ. ಇಂಥ ಕವಿತೆಗಳು ನಮ್ಮನ್ನು ಮತ್ತೆ ಮತ್ತೆ ಸ್ಫೂರ್ತಿಗೊಳಿಸ್ತವೆ ಅನ್ನುವಂಥದ್ದು, ಹಾಗಾಗಿ ಪ್ರೇರಣೆಗೊಳಿಸ್ತವೆ ಅಂತ ಅನ್ನುವಂಥದ್ದು. ಇಂಥ ಪುಸ್ತಕಗಳು ಕೂಡ ನಮ್ಮನ್ನು, ಅಂದರೆ ಓದುಗರನ್ನು, ಅಂಥ ಮಹಾನುಭಾವರ ಬದುಕು ನಮ್ಮ ಮೇಲೆ, ಜೀವನದ ಮೇಲೆ, ಬದುಕಿನ ಮೇಲೆ ಸ್ಫೂರ್ತಿಯಾದಾಗ, ಪ್ರೇರಣೆಯಾದಾಗ ಖಂಡಿತ ನಾವು ಕೂಡ ಒಂದು ಕನಿಷ್ಠ ಮಟ್ಟದ ಒಂದು ಹೆಜ್ಜೆ, ಅವರು ಸಾವಿರಾರು ಹೆಜ್ಜೆಗಳನ್ನು ಇಟ್ಟಾಗಲೂ ಕೂಡ ಕನಿಷ್ಠ ಒಂದು ಹೆಜ್ಜೆಯನ್ನು ನಾವು ಇಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬಾರದು ಏಕೆ ಅನ್ನುವಂತಹ ಭಾವನೆ ಖಂಡಿತ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಅಂಥ ಮಹಾನುಭಾವರ ಬದುಕಿನ ಕುರಿತಾದಂಥ ಭಾಳಷ್ಟು ಕವಿತೆಗಳು ಈ ಕವನ ಸಂಕಲನದಲ್ಲಿವೆ. ತಾವು ಕೂಡ ಈ ನೆಲದ ಮೇಲಣ ನಕ್ಷತ್ರಗಳು ಅನ್ನುವಂಥ ಕವನ ಸಂಕಲನವನ್ನು ತಮಗೆ ಸಮಯ ಸಿಕ್ಕಾಗ ಓದಿರಿ ಅಂತ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿಕೊಳ್ತಾ ಇಲ್ಲಿಗೆ ಈ ಸಂಚಿಕೆಯಲ್ಲಿ ನೆಲದ ಮೇಲಣ ನಕ್ಷತ್ರಗಳು ಅನ್ನುವಂಥ ಕವನ ಸಂಕಲನದ ಅವಲೋಕನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ನಮಸ್ಕಾರ.